ನನ್ನ ಮಗ ಒಂದು ಒಳ್ಳೆ ನಟನ ಆಗಬೇಕು ನಾನು ಒಂದು ಕನಸು ಇಟ್ಕೊಂಡೆ ಬೆಂಗಳೂರು ನಗರದಲ್ಲಿ ಹೋದಾಗ ಒಂದು ನಾನು ಒಂದು ಸಿನಿಮಾದಲ್ಲಿ ಮಾಡ್ಬೇಕು ಅಂತೇಳಿ ಹೋದಂಥವನು ಅದನ್ನ ನನ್ನವರ ಅದೃಷ್ಟ ಇರಲಿಲ್ಲ ಈಗ ನನ್ನ ಮಗನಿಗೆ ಬಂದಿದೆ ಅದು ನನ್ನ ಮಗ ಮುಂದಿನಲ್ಲಿ ನಟನಾಗಿ ಬೆಳೀಲಿ ನಾವೆಲ್ಲ ಸಪೋರ್ಟ್ ಯಾವ ಸಂದರ್ಭದಲ್ಲಿ ಏನು ಬೇಕು ನಾವೆಲ್ಲ ಸಪೋರ್ಟ್ ಆಗಿರ್ತೀವಿ ಆ ಸಿನಿಮಾ ಒಳ್ಳೆಯದು ಒಂದು ಒಳ್ಳೆಯ ಸಂದೇಶ ಕೊಡೋಕೆ ಹೋಗ್ತದೆ ನನ್ನ ಮಗ ಇಡೀ ಕರ್ನಾಟಕದಲ್ಲಿ ಮಕ್ಕಳು ಯಾವ ಥರ ಹಾಳಾಗ್ತಿದ್ದಾರೆ ತಂದೆ ಮಾತು ತಾಯಿ ಮಾತು ಮೀರ್ಲ ಏನು ಮಾತು ಕೇಳಾರ್ದು ಯಾವ ಥರ ಹಾಳಾಗ್ತಿದ್ದಾರೆ ಹಾಳಾಗ್ಬಾರ್ದು ಅಂತೇಳಿ ಒಂದು ಕತೆ ಬರೆದಾನ ತುಂಬ ಅದ್ಭುತವಾಗಿ ಒಂದು ಸ್ಟೋರಿ ಕತೆ ಚೆನ್ನಾಗಿದೆ ರಿಯಲ್ ರೌಡಿ ಹೇಳಿದ್ರೆ ಅದರಲ್ಲಿ ತಾಯಿ ಸೆಂಟಿಮೆಂಟ್ ಇದೆ ರೌಡಿಜಮ್ ಇದೆ ಲವ್ ಇದೆ ಎಲ್ಲ ಥರ ಇದೆ ಅದರಲ್ಲಿ 30 ಭಾಗ ಸಿನಿಮಾವನ್ನು ಶೂಟಿಂಗ್ ಮುಕ್ತವಾಗಿದೆ ಈ ಕೊರೋನಾಕ್ಕೋಸ್ಕರ ಪರ್ಮಿಷನ್ ಸಿಕ್ಕಿಲ್ಲ ಬಂದಾಗಿದೆ ಈಗ ಮುಂದಿನ ತಿಂಗಳ ಆಗಸ್ಟ್ 15ರಂದು ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿದ್ರೆ ಮಡಿಕೇರಿ ಮಂಗಳೂರು ಕುಂದಾಪುರ ಮುಂಬೈ ನಗರದಲ್ಲಿ ಇನ್ನು ಬಾಕಿ ಇದೆ ಸಿನಿಮಾ ಮತ್ತು ಶಿವಾಜಿನಗರದಲ್ಲಿ ಬೆಂಗಳೂರು ಶಿವಾಜಿನಗರದಲ್ಲಿದೆ ಈಗ ಒಳ್ಳೆ ಚಿತ್ರ ಮೂಡಿ ಬಂದಿದೆ ಆ ಸಿನಿಮಾದಲ್ಲಿ ಒಳ್ಳೊಳ್ಳೆ ರಿಯಲ್ ರೌಡಿಗಳು ಒಂದು 3-4 ಜನ ಇರ್ತಾರೆ ಒಳ್ಳೆ ತಾಯಿ ಸೆಂಟಿಮೆಂಟ್ ಸಿನಿಮಾ ಇದು ಮತ್ತು ಈಗಿನ ಮಕ್ಕಳು ಯಾವ ಥರ ಹಾಳಾಗ್ತಿದ್ದಾರೆ ಒಂದು ಒಳ್ಳೆ ಸಂದೇಶ ಕೊಡೋಕ್ಕೆ ನನ್ನ ಮಗ ರಘು ಪಡ್ಕೊಟ್ಟು ಹೋಗ್ತಾ ಇದ್ದಾನೆ ಕತೆ ನಿರ್ಮಾಣ ಎಲ್ಲ ಒಂದೇ ಇದೆ ಡೈರೆಕ್ಷನ್ ಎಲ್ಲ ರಘು ಪಡ್ಕೊಟ್ಟಿದೆ ಏನು ನಿರ್ಮಾಣ ಹಣವನ್ನು ಪಡ್ಕೋಟಿ ಪ್ರೊಡಕ್ಷನ್ಸಲ್ಲಿ ನಾವೇ ಮಾಡ್ತಾಯಿದ್ದೀವಿ ಸುಮಾರು 2 ಕೋಟಿ ರೂಪಾಯಿ ಬಜೆಟ್ ಇದೆ ಆ ಸಿನಿಮಾ ತುಂಬ ಅದ್ಭುತವಾಗಿ ಬರ್ತಾಯಿದೆ ಸುರಪುರ ತಾಲೂಕಿನಲ್ಲಿ ಒಂದು ಸೀನ್ ತೊಗೊಳಂತಿದ್ದೀವಿ ನಾವು ಪಡ್ಕೋಟೆಯಲ್ಲಿ ಯಾಕೆ ಇತಿಹಾಸದ ಊರು ಇದೆ ಇದು ನಾಡ ಏನು ಹಿರಿಯರು ನಾಲ್ವಡಿ ವೆಂಕಟಪ್ಪ ನಾಯಕ ಮತ್ತು ಪಿಡ್ನಾಯಕ ದೇವರುಗಳು ಇಲ್ಲೆಲ್ಲ ಇದ್ದಂಥ ನಾಡಿದು ಇಲ್ಲಿ ಒಂದು ಸೀನ್ ತೊಗೊಳಂತ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಆ ಸಿನಿಮಾ ಸ್ಟೋರಿ ತಕ್ಕ ನಾವು ಮಾಡಬೇಕಾಗುತ್ತೆ ಮತ್ತು ನಮ್ಮ ರಾಜರು ಮತ್ತು ಹಿರಿಯ ಸಾಹಿತಿಗಳೆಲ್ಲ ಹೇಳಿದರು ಈ ಭಾಗದೊಂದು ಸ್ಟೋರಿ ತಗೊಂತೇಳಿ ನಾವು ಈ ಸ್ಟೋರಿ ಮಾಡಿದ್ವಿ ಪಡ್ಕೋಟೆ ಅಂತೇಳಿ ಸಿನಿಮಾ ಮಾಡ್ತಾಯಿದ್ದೀವಿ ಅದು ಆ ಪಡ್ಕೋಟೆ ಪೂರ್ತಿ ಸುರಪುರ ಇತಿಹಾಸ ನಾಲ್ವಡಿ ವೆಂಕಟಪ್ಪನಾಯಕ ಪಿಡ್ನಾಯಕವ್ರದ್ದು ಇತಿಹಾಸ ತೊಗೊಂಡು ಎಲ್ಲ ರೆಡಿ ಮಾಡಿದ್ವಿ ಆ ಸಿನಿಮಾ ಚಂದ್ರಶೇಖರ್ ಪಡ್ಕೋಟೆ ಅವ್ರಿಗೆ ಒಂದು ಪೂಜರಿಗೆ ಶಾಲು ವಧಿಸಿ ಗೌರವಿಸಬೇಕಂತ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾನೆ ಶ್ರೀ ಚಂದ್ರಶೇಖರ್ ಪಡ್ಕೋಟೆ ಅವರು ಬಂದು ನಾಯಕರ ನಾಯಕ ನಟನಾಗಿರುವಂತ ಯುವ ನಾಯಕ ಶ್ರೀ ರಘು ಪಡ್ಕೋಟೆಯವರ ಹುಟ್ಟು ಹಬ್ಬದ ಒಂದು ನಿಮಿತ್ತವಾಗಿ ಆಶೀರ್ವಾದ ಜೊತೆಗೆ ಈ ಗ್ರಾಮದ ಎಲ್ಲ ಹಿರಿಯ ಮುಖಂಡರ ಆಶೀರ್ವಾದ ಜೊತೆಗೆ ಅವರಿಗೆ ಆ ಭಗವಂತ ಹೆಚ್ಚಿನ ಹೆಚ್ಚಿನ ಪಿಚ್ಚರ ತೆಗೆಯುವಂತ ಆಚರಣೆಗೊಳ್ಳಲಿರುವಂತಹ ಶ್ರೀ ರಘು ಪಡ್ಕೋಟೆ ಅವರಿಗೆ ಜೋರಾದ ತನ್ನೆಲ್ಲರ ಚಪ್ಪಾಳೆ ಮೂಲಕ ಅವರಿಗೆ ಶುಭವನ್ನು ಹಾರೈಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಈ ಕೀರ್ತಿಯ ಪತಾಕೆಯನ್ನ ಬಾಲೆತ್ತರಕ್ಕೆ ಆರಿಸಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಆರಿಸ್ತಾ ಇದ್ದೇನೆ ಈಗ ಕೇಕ್ ಕಟ್ ಮಾಡೋದ್ರ ಮುಖಾಂತರವಾಗಿ ಅವರಿಗೆ ರಘು ಪಡ್ಕೋಟೆ ಅವರ ಇನ್ನು ಯಾರ ಮಗ ಚಿತ್ರದ ಬಿಡುಗಡೆಯ ಒಂದು ಪೋಸ್ಟರ್ ಬಿಡುಗಡೆಯ ಒಂದು ಸಮಾರಂಭದಲ್ಲಿ ಹುಟ್ಟುಹಬ್ಬವನ್ನು ಆಚರಣೆಗೊಳ್ಳುತ್ತಿರುವಂತಹ ಶ್ರೀ ರಘು ಪಡ್ಕೋಟೆ ಅವರಿಗೆ ಇಲ್ಲಿನ ಈ ಪಡ್ಕೋಟೆಯಿಂದ ರಾಜ್ಯದ ರಾಜಧಾನಿಯವರಿಗೂ ಬೆಳೆದಂತ ನಮ್ಮೂರಿನ ಅತ್ಯಂತ ಪ್ರೀತಿಯ ಮಗ ಅವರನ್ನ ಬೆಳೆಸುವ ಅವರನ್ನ ದೊಡ್ಡವರನ್ನಾಗಿ ಮಾಡುವ ಕರ್ನಾಟಕ ರಕ್ಷಣಾ ವೇದಿಕೆ ಅವರನ್ನು ಈ ಮಟ್ಟಕ್ಕೆ ಬೆಳೆಸಿದೆ ಹಾಗೇನೆ ಅವರು ಹುಟ್ಟಿದ ಊರನ್ನು ರಾಜ್ಯದ ರಾಜಧಾನಿಯನ್ನು ಬೆಸೆದುಕೊಂಡಿರುವಂತ ಅಪರೂಪದ ಒಂದು ರೈಲು ಹಳಿ ಅಂತ ಬಸವರಾಜ್ ಪಡ್ಕೋಟೆ ಅವರ ಮಗ ಇವತ್ತು ಚಲನಚಿತ್ರ ರಂಗಕ್ಕೆ ಪ್ರವೇಶ ಮಾಡುವ ಮೂಲಕ ನಮ್ಮೂರಿನ ಈ ಮಗ ಯಾರೀ ಮಗ ರಾಜಧಾನಿಯಲ್ಲಿ ತನ್ನನ್ನ ತಾನು ಬಿಡುಗಡೆ ಮಾಡಿಕೊಳ್ಳಿ ಅಂತ ನಾವೆಲ್ಲ ಹಾರೈಸೋಣ ನಾವು ವೇದಿಕೆ ಮೇಲೆ ಕುಳಿತಂತ ಮಾನ್ಯ ಶ್ರೀ ಭಾಸ್ಕರ್ ರಾವ್ ಮುಡಬೋಳು ಅವರು ತಮ್ಮನ್ನ ನಂತರ ಇಡೀ ನಮ್ಮ ನಾಡಿನ ಇತಿಹಾಸವನ್ನು ಕುರಿತು ತಮ್ಮನ್ನ ಕುರಿತು ಮಾತಾಡ್ತಾರೆ ನಂತರ ಸನ್ಮಾನ್ಯ ಶ್ರೀ ರಾಜ ಲಕ್ಷ್ಮೀ ನಾರಾಯಣ ನಾಯ್ಕ ಅವರು ಅಧ್ಯಕ್ಷೀಯ ಮಾತಾಡ್ತಾರೆ ಉಳಿದವರು ಮಾತಾಡ್ತಾರೆ ನಮ್ಮದು ಇಷ್ಟೇನೆ ಆಸೆ ನಾವು ಹುಟ್ಟಿರುವ ಈ ನೆಲಕ್ಕೆ ಕಟ್ಟಿರುವಂತ ಈ ಕೋಟೆಗೆ ನೀಡಿರುವಂತ ಅನ್ನದ ಋಣಕ್ಕೆ ನಾವು ಆಭಾರಿಯಾಗಿರಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾವು ಸೇರಿದ್ದೀವಿ ಒಂದು ನೀವು ನೆನಪಿಟ್ಕೊಳ್ತೀರಿ ಅನ್ನೋ ಕಾರಣಕ್ಕೆ ಒಂದು ಮಾತು ಹೇಳ್ತೀನಿ ಹಂಪಿ ಇದು ವಿಜಯನಗರ ಅಲ್ಲೊಬ್ಬ ತಾಯಿ
ತನ್ನ ತೊಡೆ ಮೇಲೆ ಮಲಗಿಸಿಕೊಂಡಂತ ಕೂಸಿಗೆ ಹಾಲನ್ನ ಕುಡಿಸ್ತಾ ಒಂದು ಮಾತು ಹೇಳ್ತಾನೆ. ಏನು ಮಾತು? ಒಂದು ಚಮಚೆಯಲ್ಲಿ ಹಾಲನ್ನ ಹಾಕೊಳ್ತಾ ಆ ಹಾಲನ್ನ ತನ್ನ ಕಂದನಿಗೆ ಕುಡಿಸ್ತಾ ಒಂದು 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 ಮಾತು ಹೇಳ್ತಿರ್ತಾನೆ. ಏನಂತ? ಒಂದು ಗುಡ್ಡಕ್ಕೆ ಹಾಕಿ ಕೆರೆಯಂ ಕಟ್ಟಿಸು, ಬಾವಿಯಂ ತೋಡಿಸು, ದೇವ ಆಗಾರಮಂ ಮಾಡಿಸು, ಚೆರೆಯೊಳ್ ಸಿಲಿಕಿದ ಅನಾಥರಂ ಬಿಡಿಸು. ಈ ತರ ಹೇಳ್ತಿದ್ರು. ಅಂದ್ರೆ ತಾಯಿ ಆದವಳು ತನ್ನ ಕರುಳು ಬಳ್ಳಿಯನ್ನ ಯಾವ ಮೂಲಕ ಬೆಳೆಸ್ತಾಳೆ ಅಂದ್ರೆ, ನೀನು ಕೋಟೆಯನ್ನು ಕಟ್ಟು, ಕೆರೆಯನ್ನು ಕಟ್ಟು, ಬಾವಿಯನ್ನು ತೋಡಿಸು, ಕಾಲುವೆಯನ್ನು ಮಾಡು, ಹೊಲವನ್ನು ಹೂಳು, ಈ ತರ ಎಲ್ಲ ಹೇಳಿ ದೊಡ್ಡವರನ್ನ ಮಾಡಿದ ತಾಯಂದಿರು ಅವತ್ತಿದ್ರು. ಆ ಕಾರಣಕ್ಕೆ ಪಡಕೋಟೆ ಅಂತ, ವಾಗಿನಗೇರಿ ಕೋಟೆ ಅಂತ ದೊಡ್ಡ ದೊಡ್ಡ ಕೋಟೆಗಳು ಹುಟ್ಟಿಕೊಂಡದ್ದು ಇಂಥ ತಾಯಂದಿರ ಮಕ್ಕಳ ಕಾರಣಕ್ಕೆ. ನನ್ನ ಮಗ ಒಂದು ಒಳ್ಳೆ ನಟನ ಆಗಬೇಕು, ನಾನೊಂದು ಕನಸು ಇಟ್ಕೊಂಡಿದ್ದೆ. ಬೆಂಗಳೂರು ನಗರದಲ್ಲಿ ಹೋದಾಗ ಒಂದು ನಾನು ಒಂದು ಸಿನಿಮಾದಲ್ಲಿ ಮಾಡ್ಬೇಕಂತೇಳಿ ಹೋದಂಥವನು. ಅದನ್ನ ನನ್ನೇ ಬರೋ ಅದೃಷ್ಟ ಇರಲಿಲ್ಲ. ಈಗ ನನ್ನ ಮಗನಿಗೆ ಬಂದಿದೆ. ಅದು ನನ್ನ ಮಗ ಮುಂದಿನಲ್ಲಿ ನಟನಾಗಿ ಬೆಳೀಲಿ. ನಾವೆಲ್ಲ ಸಪೋರ್ಟ್, ಯಾವ ಸಂದರ್ಭದಲ್ಲಿ ಏನು ಬೇಕು ನಾವೆಲ್ಲ ಸಪೋರ್ಟ್ ಆಗಿರ್ತೀವಿ. ಆ ಸಿನಿಮಾ ಒಳ್ಳೆಯದು, ಒಂದು ಒಳ್ಳೆಯ ಸಂದೇಶ ಕೊಡೋಕೆ ಹೋಗ್ತದೆ. ನನ್ನ ಮಗ ಇಡೀ ಕರ್ನಾಟಕದಲ್ಲಿ ಮಕ್ಕಳು ಯಾವ ಥರ ಹಾಳಾಗ್ತಿದ್ದಾರೆ, ತಂದೆ ಮಾತು ತಾಯಿ ಮಾತು ಮೀರ್ಲ ಏನು ಮಾತು ಕೇಳಾರ್ದು ಯಾವ ಥರ ಹಾಳಾಗ್ತಿದ್ದಾರೆ, ಹಾಳಾಗ್ಬಾರ್ದು ಅಂತೇಳಿ ಒಂದು ಕತೆ ಬರೆದಾನೆ. ತುಂಬ ಅದ್ಭುತವಾಗಿ ಒಂದು ಸ್ಟೋರಿ, ಕತೆ ಚೆನ್ನಾಗಿದೆ. ರಿಯಲ್ ರೌಡಿ ಹೇಳಿದ್ದಾರೆ ಅದರಲ್ಲಿ. ತಾಯಿ ಸೆಂಟಿಮೆಂಟ್ ಇದೆ, ರೌಡಿಜಮ್ ಇದೆ, ಲವ್ ಇದೆ, ಎಲ್ಲ ಥರ ಇದೆ ಅದರಲ್ಲಿ. 30 ಭಾಗ ಸಿನಿಮಾನು ಶೂಟಿಂಗ್ ಮುಕ್ತವಾಗಿದೆ. ಈ ಕೊರೋನಾಗೋಸ್ಕರ ಪರ್ಮಿಷನ್ ಸಿಕ್ಕಿಲ್ಲ, ಬಂದಾಗಿದೆ. ಈಗ ಮುಂದಿನ ತಿಂಗಳ 15 ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿದರೆ, ಮಡಿಕೇರಿ, ಮಂಗಳೂರು, ಕುಂದಾಪುರ, ಮುಂಬೈ ನಗರದಲ್ಲಿ ಇನ್ನು ಬಾಕಿ ಇದೆ ಸಿನಿಮಾ. ಮತ್ತು ಶಿವಾಜಿನಗರದಲ್ಲಿ, ಬೆಂಗಳೂರು ಶಿವಾಜಿನಗರದಲ್ಲಿದೆ. ಈಗ ಒಳ್ಳೆ ಚಿತ್ರ ಮೂಡಿ ಬಂದಿದೆ. ಆ ಸಿನಿಮಾದಲ್ಲಿ ಒಳ್ಳೊಳ್ಳೆ ರಿಯಲ್ ರೌಡಿಗಳು ಒಂದು 3-4 ಜನ ಇರ್ತಾರೆ. ಒಳ್ಳೆ ತಾಯಿ ಸೆಂಟಿಮೆಂಟ್ ಸಿನಿಮಾ ಇದು. ಮತ್ತು ಈಗಿನ ಮಕ್ಕಳು ಯಾವ ಥರ ಹಾಳಾಗ್ತಿದ್ದಾರೆ, ಒಂದು ಒಳ್ಳೆ ಸಂದೇಶ ಕೊಡೋಕ್ಕೆ ನನ್ನ ಮಗ ರಘು ಪಡ್ಕೊಟ್ಟು ಹೋಗ್ತಾ ಇದ್ದಾನೆ. ಕತೆ ನಿರ್ಮಾಣ ಎಲ್ಲ ಒಂದೇ ಇದೆ, ಡೈರೆಕ್ಷನ್ ಎಲ್ಲ ರಘು ಪಡ್ಕೊಟ್ಟಿದೆ. ಏನು ನಿರ್ಮಾಣ ಹಣವನ್ನು ಪಡ್ಕೊಟ್ಟಿ ಪ್ರೊಡಕ್ಷನ್ಸಲ್ಲಿ ನಾವೇ ಮಾಡ್ತಾಯಿದ್ದೀವಿ. ಸುಮಾರು 2 ಕೋಟಿ ರೂಪಾಯಿ ಬಜೆಟ್ ಇದೆ ಆ ಸಿನಿಮಾ. ತುಂಬ ಅದ್ಭುತವಾಗಿ ಬರ್ತಾಯಿದೆ. ಸುರಪುರ ತಾಲೂಕಿನಲ್ಲಿ ಒಂದು ಸೀನ್ ತೊಗೊಳಂತಿದ್ದೀವಿ ನಾವು ಪಡಕೋಟೆಯಲ್ಲಿ. ಯಾಕೆ ಇತಿಹಾಸದ ಊರು ಇದೆ, ಇದು ನಾಡ ಏನು ಹಿರಿಯರು ನಾಲ್ವಡಿ ವೆಂಕಟಪ್ಪ ನಾಯಕ ಮತ್ತು ಪಿಡ್ನಾಯಕ ದೇವರುಗಳು ಇಲ್ಲೆಲ್ಲ ಇದ್ದಂಥ ನಾಡಿದು. ಇಲ್ಲಿ ಒಂದು ಸೀನ್ ತೊಗೊಳಂತ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಆ ಸಿನಿಮಾ ಸ್ಟೋರಿ ತಕ್ಕ ನಾವು ಮಾಡಬೇಕಾಗುತ್ತೆ. ಮತ್ತು ನಮ್ಮ ರಾಜರು ಮತ್ತು ಹಿರಿಯ ಸಾಹಿತಿಗಳೆಲ್ಲ ಹೇಳಿದರು ಈ ಭಾಗದೊಂದು ಸ್ಟೋರಿ ತೊಗೊಂತೇಳಿ. ನಾವು ಈ ಸ್ಟೋರಿ ಮಾಡಿದ್ದೀವಿ, ಪಡಕೋಟೆ ಅಂತೇಳಿ ಸಿನಿಮಾ ಮಾಡ್ತಾಯಿದ್ದೀವಿ. ಅದು ಆ ಪಡಕೋಟೆ ಪೂರ್ತಿ ಸುರಪುರ ಇತಿಹಾಸ ನಾಲ್ವಡಿ ವೆಂಕಟಪ್ಪನಾಯಕ ಪಿಡ್ನಾಯಕವ್ರದ್ದು ಇತಿಹಾಸ ತೊಗೊಂಡು ಎಲ್ಲ ರೆಡಿ ಮಾಡಿದ್ದೀವಿ ಆ ಸಿನಿಮಾ. ಈ ಪಡಕೋಟೆಯಿಂದ ರಾಜ್ಯದ ರಾಜಧಾನಿಯವರಿಗೂ ಬೆಳೆದಂಥ ನಮ್ಮೂರಿನ ಅತ್ಯಂತ ಪ್ರೀತಿಯ ಮಗ, ಅವರನ್ನು ಬೆಳೆಸುವ, ಅವರನ್ನು ದೊಡ್ಡವರನ್ನಾಗಿ ಮಾಡುವ ಕರ್ನಾಟಕ ರಕ್ಷಣಾ ವೇದಿಕೆ ಅವರನ್ನು ಈ ಮಟ್ಟಕ್ಕೆ ಬೆಳೆಸಿದೆ. ಹಾಗೇನೆ ಅವರು ಹುಟ್ಟಿದ ಊರನ್ನು, ರಾಜ್ಯದ ರಾಜಧಾನಿಯನ್ನು ಕೆಸಿದುಕೊಂಡಿರುವಂಥ ಅಪರೂಪದ ಒಂದು ರೈಲು ಹಳಿ ಅಂತ ಬಸವರಾಜ ಪಡಕೋಟೆ ಅವರ ಮಗ ಇವತ್ತು ಚಲನಚಿತ್ರ ರಂಗಕ್ಕೆ ಪ್ರವೇಶ ಮಾಡುವ ಮೂಲಕ ನಮ್ಮೂರಿನ ಈ ಮಗ, ಯಾರೀ ಮಗ ರಾಜಧಾನಿಯಲ್ಲಿ ತನ್ನನ್ನು ತಾನು ಬಿಡುಗಡೆ ಮಾಡಿಕೊಳ್ಳಿ ಅಂತ ನಾವೆಲ್ಲ ಹಾರೈಸೋಣ. ನಾವು ವೇದಿಕೆ ಮೇಲೆ ಕುಳಿತಂತ ಮಾನ್ಯ ಶ್ರೀ ಭಾಸ್ಕರರಾವ್ ಮುಡಬೋಳು ಅವರು ತಮ್ಮನ್ನ ನಂತರ ಇಡೀ ನಮ್ಮ ನಾಡಿನ ಇತಿಹಾಸವನ್ನು ಕುರಿತು ತಮ್ಮನ್ನ ಕುರಿತು ಮಾತಾಡ್ತಾರೆ. ನಂತರ ಸನ್ಮಾನ್ಯ ಶ್ರೀ ರಾಜ ಲಕ್ಷ್ಮೀ ನಾರಾಯಣ ನಾಯ್ಕ ಅವರು ಅಧ್ಯಕ್ಷೀಯ ಮಾತಾಡ್ತಾರೆ, ಉಳಿದವರು ಮಾತಾಡ್ತಾರೆ. ನಮ್ಮದು ಇಷ್ಟೇನೆ ಆಸೆ, ನಾವು ಹುಟ್ಟಿರುವ ಈ ನೆಲಕ್ಕೆ, ಕಟ್ಟಿರುವಂಥ ಈ ಕೋಟೆಗೆ, ನೀಡಿರುವಂಥ ಅನ್ನದ ಋಣಕ್ಕೆ ನಾವು ಆಭಾರಿಯಾಗಿರಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾವು ಸೇರಿದ್ದೀವಿ. ಒಂದು ನೀವು ನೆನಪಿಟ್ಕೊಳ್ತೀರಿ ಅನ್ನೋ ಕಾರಣಕ್ಕೆ ಒಂದು ಮಾತು ಹೇಳ್ತೀನಿ. ಹಂಪಿ ಇದು ವಿಜಯನಗರ,
ಅಲ್ಲೊಬ್ಬ ತಾಯಿ ತನ್ನ ತೊಡೆ ಮೇಲೆ ಮಲಗಿಸಿಕೊಂಡಂತ ಕೂಸಿಗೆ ಹಾಲನ್ನ ಕುಡಿಸ್ತಾ ಒಂದು ಮಾತು ಹೇಳ್ತಾರೆ. ಏನು ಮಾತು? ಒಂದು ಚಮಚೆಯಲ್ಲಿ ಹಾಲನ್ನ ಹಾಕೊಳ್ತಾ ಆ ಹಾಲನ್ನ ತನ್ನ ಕಂದನಿಗೆ ಕುಡಿಸ್ತಾ ಒಂದು 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 ಮಾತು ಹೇಳ್ತಿರ್ತಾರೆ. ಏನಂತ? ಒಂದು ಗುಡ್ಡ ಹಾಕಿ ಕೆರೆಯಂ ಕಟ್ಟಿಸು, ಬಾವಿಯಂ ತೋಡಿಸು, ದೇವ ಆಗಾರಮಂ ಮಾಡಿಸು, ಚೆರೆಯೊಳ್ ಸಿಲಿಕಿದ ಅನಾಥರಂ ಬಿಡಿಸು. ಈ ತರ ಹೇಳ್ತಿದ್ರು. ಅಂದ್ರೆ ತಾಯಿ ಆದವಳು ತನ್ನ ಕರುಳು ಬಳ್ಳಿಯನ್ನ ಯಾವ ಮೂಲಕ ಬೆಳೆಸ್ತಾಳೆ ಅಂದ್ರೆ, ನೀನು ಕೋಟೆಯನ್ನು ಕಟ್ಟು, ಕೆರೆಯನ್ನು ಕಟ್ಟು, ಬಾವಿಯನ್ನು ತೋಡಿಸು, ಕಾಲುವೆಯನ್ನು ಮಾಡು, ಹೊಲವನ್ನು ಹೂಳು, ಈ ತರ ಎಲ್ಲ ಹೇಳಿ ದೊಡ್ಡವರನ್ನ ಮಾಡಿದ ತಾಯಂದಿರು ಅವತ್ತಿದ್ರು. ಆ ಕಾರಣಕ್ಕೆ ಪಡಕೋಟೆ ಅಂತ, ವಾಗಿನಗೇರಿ ಕೋಟೆ ಅಂತ ದೊಡ್ಡ ದೊಡ್ಡ ಕೋಟೆಗಳು ಹುಟ್ಟಿಕೊಂಡದ್ದು ಇಂಥ ತಾಯಂದಿರ ಮಕ್ಕಳ ಕಾರಣ. ಚಂದ್ರಶೇಖರ್ ಪಡಕೋಟೆ ಅವರು ಬಂದು ಪೂಜರಿಗೆ ಶಾಲು ವಧಿಸಿ ಗೌರವಿಸಬೇಕಂತ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾನೆ. ಶ್ರೀ ಚಂದ್ರಶೇಖರ್ ಪಡಕೋಟೆ ಅವರು ಬಂದು ನಾಯಕರ ನಾಯಕ ನಟನಾಗಿರುವಂತ ಯುವ ನಾಯಕ ಶ್ರೀ ರಘು ಪಡಕೋಟೆಯವರ ಹುಟ್ಟು ಹಬ್ಬದ ಒಂದು ನಿಮಿತ್ತವಾಗಿ ಆಶೀರ್ವಾದ ಜೊತೆಗೆ ಈ ಗ್ರಾಮದ ಎಲ್ಲ ಹಿರಿಯ ಮುಖಂಡರ ಆಶೀರ್ವಾದ ಜೊತೆಗೆ ಅವರಿಗೆ ಆ ಭಗವಂತ ಹೆಚ್ಚಿನ ಹೆಚ್ಚಿನ ವಿಚಾರ ತೆಗೆಯುವಂತ ಆಚರಣೆಗೊಳ್ಳಲಿರುವಂತಹ ಶ್ರೀ ರಘು ಪಡಕೋಟೆಯವರಿಗೆ ಜೋರಾದ ತನ್ನೆಲ್ಲರ ಚಪ್ಪಾಳ ಮೂಲಕ ಅವರಿಗೆ ಶುಭವನ್ನು ಆರೈಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈ ಕೀರ್ತಿಯ ಪತಾಕೆಯನ್ನ ಬಾಲೆತ್ತರಕ್ಕೆ ಆರಿಸಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಆರಿಸ್ತಾ ಇದ್ದೇನೆ. ಈಗ ಕೇಕ್ ಕಟ್ ಮಾಡೋದ್ರ ಮುಖಾಂತರವಾಗಿ ಅವರಿಗೆ ರಘು ಪಡಕೋಟೆ ಅವರ ಇನ್ನು ಯಾರ ಮಗ ಚಿತ್ರದ ಬಿಡುಗಡೆಯ ಒಂದು ಪೋಸ್ಟರ್ ಬಿಡುಗಡೆಯ ಒಂದು ಸಮಾರಂಭದಲ್ಲಿ ಹುಟ್ಟು ಹಬ್ಬವನ್ನು ಆಚರಣೆಗೊಳ್ಳುತ್ತಿರುವಂತಹ ಶ್ರೀ ರಘು ಪಡಕೋಟೆ ಅವರಿಗೆ ಇಲ್ಲಿ ಚಂದ್ರಶೇಖರ್ ಪಡಕೋಟೆ ಅವರು ಬಂದು ಪೂಜರಿಗೆ ಶಾಲು ವಧಿಸಿ ಗೌರವಿಸಬೇಕಂತ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾನೆ. ಶ್ರೀ ಚಂದ್ರಶೇಖರ್ ಪಡಕೋಟೆ ಅವರು ಬಂದು ನಾಯಕರ ನಾಯಕ ನಟನಾಗಿರುವಂತ ಯುವ ನಾಯಕ ಶ್ರೀ ರಘು ಪಡಕೋಟೆಯವರ ಹುಟ್ಟು ಹಬ್ಬದ ಒಂದು ನಿಮಿತ್ತವಾಗಿ ಆಶೀರ್ವಾದ ಜೊತೆಗೆ ಈ ಗ್ರಾಮದ ಎಲ್ಲ ಹಿರಿಯ ಮುಖಂಡರ ಆಶೀರ್ವಾದ ಜೊತೆಗೆ ಅವರಿಗೆ ಆ ಭಗವಂತ ಹೆಚ್ಚಿನ ಹೆಚ್ಚಿನ ವಿಚಾರ ತೆಗೆಯುವಂತ ಆಚರಣೆಗೊಳ್ಳಲಿರುವಂತ ಶ್ರೀ ರಘು ಪಡಕೋಟೆಯವರಿಗೆ ಜೋರಾದ ತನ್ನೆಲ್ಲರ ಚಪ್ಪಾಳ ಮೂಲಕ ಅವರಿಗೆ ಶುಭವನ್ನು ಆರೈಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈ ಕೀರ್ತಿಯ ಪತಾಕೆಯನ್ನ ಬಾಲೆತ್ತರಕ್ಕೆ ಆರಿಸಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಆರಿಸ್ತಾ ಇದ್ದಾರೆ. ಈಗ ಕೇಕ್ ಕಟ್ ಮಾಡೋದ್ರ ಮುಖಾಂತರವಾಗಿ ಅವರಿಗೆ ರಘು ಪಡಕೋಟೆಯವರ ಇನ್ನು ಯಾರ ಮಗ ಚಿತ್ರದ ಬಿಡುಗಡೆಯ ಒಂದು ಪೋಸ್ಟರ್ ಬಿಡುಗಡೆಯ ಒಂದು ಸಮಾರಂಭದಲ್ಲಿ ಹುಟ್ಟು ಹಬ್ಬವನ್ನು ಆಚರಣೆಗೊಳ್ಳುತ್ತಿರುವಂತ ಶ್ರೀ ರಘು ಪಡಕೋಟೆಯವರಿಗೆ ಇಲ್ಲಿ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. Thank you.
ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ ಆಲ್ಝೈಮರ್ಸ್ ಪಾರ್ಕಿನ್ಸನ್ಸ್ ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಸುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ ಕಲ್ಪವೃಕ್ಷ ಆರೋಗ್ಯ ಧಾಮ ಹೆಲ್ತ್ ಕೇರ್ ಸೆಂಟರ್ ಕೆಂಗೇರಿ ಮೈಸೂರು ರೋಡ್ ಮತ್ತು ರಿಂಗ್ ರೋಡ್ ಬಾಣಸವಾಡಿ ಮೊಬೈಲ್ ನಂಬರ್ 9483342695 9632983695 9448244695 ಅನದರ್ ನಂಬರ್ 9482302695 ರಾಘವೇಂದ್ರ ಜ್ಯೋತಿಷಾಲಯ ಕಷ್ಟಕಾಲದಲ್ಲಿ ಕಾಮಧೇನು ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗಮಂದಿರ ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ ಪಂಡಿತ್ ಶ್ರೀ ಪಿ ಎಂ ಶರ್ಮಾ ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ ಆದರೆ ಸಮಸ್ಯೆಗಳಿಗೆ ಅದರದೇ ಆದ ಪರಿಹಾರ ಇರುತ್ತದೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ಆರೋಗ್ಯ ಸಂತಾನ ಸಾಲಬಾಧೆ ವ್ಯಾಪಾರ ಹಣಕಾಸು ಮದುವೆ ದಾಂಪತ್ಯ ಕಲಹ ಪ್ರೇಮ ವಿಚಾರ ಕೋರ್ಟ್ ಕೇಸ್ ರಾಜಕೀಯ ಹಾಗೂ ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ವಿಶೇಷ ಸೂಚನೆ ಧನವಶ ಜನವಶ ಶತ್ರುನಾಶ ಸ್ತ್ರೀ ಪುರುಷ ಪ್ರೇಮ ಸ್ತಂಭನ ದಿಗ್ಬಂಧನ ಉಚ್ಚಾತನಾದಂತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭಿಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ ಶ್ರೀ ರಾಘವೇಂದ್ರ ಜ್ಯೋತಿಷಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ ಪಂಡಿತ್ ಪಿ ಎಂ ಶರ್ಮಾ ದೂರವಾಣಿ ಸಂಖ್ಯೆ 9731256246 9731256246 ಆರೋಗ್ಯ ನಿರ್ವಹಣೆ ಸಂಸ್ಥೆ ಬಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ ಹಳ್ಳಿಗಳು ಭಾರತದ 72%ರಷ್ಟಿದೆ ಮತ್ತು ಈ ಗ್ರಾಮಗಳನ್ನು ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನು ಆಯ್ಕೆ ಮಾಡಲಾಗಿದೆ ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ ವೃತ್ತಿ ಜೀವನವನ್ನು ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶವಾಗಿದೆ ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯು